ಹೆಲೋ, ನನ್ನ ಹೆಸರು ಸಿದ್ಧಾಂತ್ ಕುಮಾರ್. ನಾನ್ ಇವತ್ತು ಜಗಳ ಬಗ್ಗೆ ಮಾತಾಡ್ತೇನೆ. ಜಗಳ ಆಡೋದು ಚೆನ್ನಾಗಿಲ್ಲ. ಎಲ್ಲರೂ ಜಗಳ ಆಡಿದ್ರೆ ಈ ದೇಶನೇ ಚೆನ್ನಾಗಿರಲ್ಲ. ಇವಾಗ ಜಗಳ ಅಂದ್ರೆ ಏನಂತ ಹೇಳ್ತೇನೆ. ಜಗಳ ಅಂದ್ರೆ ಸುಮ್ನೆ ಯಾರೋ ಬೇರೆಗೆ ತೊಂದ್ರೆ ಕೊಡುದು. ಜಗಳ ಅಂದ್ರೆ ಒಂದು ಹೋರಾಟ ಶುರು ಮಾಡುದು. ಇವಾಗ ನೀವು ಕೇಳ್ತೀರಿ, ಯಾಕೆ ಜನಗಳು ಜಗಳ ಶುರು ಮಾಡ್ತಾರೆ ಅಂತ. ಜನ ಜಗಳ ಶುರು ಮಾಡ್ತಾರೆ ಯಾಕಂದ್ರೆ ಅವರಿಗೆ ಯಾರೋ ಒಬ್ಬನು ಇಷ್ಟ ಆಗದೆ ಇದ್ರೆ ಶುರು ಮಾಡ್ತಾರೆ. ಇವಾಗ ಹೇಳ್ದಲ್ಲ, ಜಗಳ ಅಂದ್ರೆ ದೇಶನೇ ಚೆನ್ನಾಗಿರಲ್ಲ. ಯಾಕಂದ್ರೆ ಯಾರು ಅವ್ರದವ್ರದ್ದು ಕೆಲಸಗೆ ಹೋಗಲ್ಲ, ಮತ್ತು ಯಾರಿಗೂ ಯಾರಂದ್ರೂ ಇಷ್ಟ ಆಗಲ್ಲ. ಯಾವಾಗ್ಲೂ ಜಗಳ ಮಾಡೋರು ಅಂದ್ರೆ ಅಣ್ಣ ಮತ್ತು ತಂಗಿ. ಅಣ್ಣ ಮತ್ತು ತಂಗಿ ಯಾಕೆ ಜಗಳ ಮಾಡ್ತಾರಂದ್ರೆ ಸುಮ್ನೆ ತಂಗಿ ತಂಗಿ ಅಣ್ಣಗೆ ತಂದ್ರೆ ಕೊಟ್ಟು ಅಣ್ಣಗೆ ಕೋಪ ಆಗಿ ಆ ತಂಗಿಗೆ ಏನೋ ಮಾಡ್ತಾನೆ. ಜಗಳ ಸುಮ್ನೆ ಒಂದು ಪದ ಅಲ್ಲ, ಜಗಳ ನುಡ್ಡಿಗಳ ಜೊತೆ ಇದೆ. ಜಗಳ ಇದ್ದುದು ನುಡ್ಡಿಗಟ್ಟಲ ಅಂದ್ರೆ ಬೆಂಕಿ ಜಗಳ ಬೆಂಕಿ. ಜಗಳ ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಜಗಳ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಯಾಕಂದ್ರೆ ಜಗಳ ಮಾಡಿದ್ರೆ ಸಿಟ್ಟು ಮತ್ತೆ ಕೋಪ ಆಗಿ ಚೆನ್ನಾಗಿಲ್ಲದ ಭಾಷೆ ಮಾಡ್ತಾರೆ. ಜಗಳ ಮಾಡದಿದ್ರೆ ಒಬ್ಬನಿಗೆ ತುಂಬಾ ಬೇಜಾರಾಗ್ತದೆ. ಆಮೇಲೆ ಅವ್ರಿಗೆ ಯಾರು ಸ್ನೇಹಿತರು ಇರಲ್ಲ. ಜಗಳ ಆಡುವನು ಜನಗೆ ತುಂಬಾ ನೋವು ಮಾಡ್ತಾನೆ. ಜಗಳ ಮಾಡ್ಕೊಂಡ್ರೆ ಸ್ನೇಹಿತರು ಹೋಗ್ತಾರೆ. ಅದಕ್ಕೆ ಜಗಳ ಮಾಡೋದು ಚೆನ್ನಾಗಿಲ್ಲ, ಜಗಳ ಮಾಡಬಾರ್ದು.